ಎನ್ಸಿಎಲ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಈ ರಿಕ್ರೂಟ್ಮೆಂಟ್ ಕುರಿತಾದಂತಹ ಮಾಹಿತಿನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಹುದ್ದೆಗಳು ಈ ರೀತಿಯಾಗಿದ್ದಾವೆ ಸ್ನೇಹಿತರೆ. ಮೆಕ್ಯಾನಿಕಲ್ ನಲ್ಲಿ ವೇಕೆನ್ಸಿಗಳು 125 ಹುದ್ದೆಗಳಿದ್ದು, ಯುವರಲ್ಲಿ 52, ಒಬಿಸಿಯಲ್ಲಿ 32, ಎಸ್ಸಿಯಲ್ಲಿ 20, ಎಸ್ಟಿಯಲ್ಲಿ 9, ಇಡಬ್ಲ್ಯೂಎಸ್ ಅಲ್ಲಿ 12 ಹುದ್ದೆಗಳು, ಇನ್ನು ಪಿಡಬ್ಲ್ಯೂ ಡಿ ಅಲ್ಲಿ 2 ಹುದ್ದೆಗಳಲ್ಲಿ ಕರೆದಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಅಲ್ಲಿ 65 ಹುದ್ದೆಗಳನ್ನ ಕರೆದಿದ್ದು, ಯುವರಲ್ಲಿ 25, ಒಬಿಸಿಯಲ್ಲಿ 19, ಎಸ್ಸಿಯಲ್ಲಿ 10, ಎಸ್ಟಿಯಲ್ಲಿ 5, ಇಡಬ್ಲ್ಯೂಎಸ್ ಅಲ್ಲಿ 6, ಪಿಡಬ್ಲ್ಯೂ ಡಿ ಅಲ್ಲಿ 1 ಹುದ್ದೆಯನ್ನ ಕರೆದಿದ್ದಾರೆ. ಎಲೆಕ್ಟ್ರಿಕಲ್ ಅಲ್ಲಿ 10 ಹುದ್ದೆಯನ್ನ ಕರೆದಿದ್ದು, ಯುವರಲ್ಲಿ 6, ಒಬಿಸಿಯಲ್ಲಿ 1, ಎಸ್ಸಿಯಲ್ಲಿ 1, ಎಸ್ಟಿಯಲ್ಲಿ 1, ಇಡಬ್ಲ್ಯೂಎಸ್ ಅಲ್ಲಿ 1 ಹುದ್ದೆಯನ್ನ ಕರೆದಿದ್ದಾರೆ. ಸಿವಿಲ್ ಅಲ್ಲಿ 5 ಹುದ್ದೆಗಳನ್ನ ಕರೆದಿದ್ದು, ಯುವರಲ್ಲಿ 1, ಒಬಿಸಿಯಲ್ಲಿ 2, ಎಸ್ಸಿಯಲ್ಲಿ 1 ಕರೆದಿದ್ದಾರೆ ಸ್ನೇಹಿತರೆ. ಕಂಟ್ರೋಲ್ ಅಂಡ್ ಇನ್ಸ್ಟ್ರೂಮೆಂಟೇಷನ್ ಅಲ್ಲಿ 15 ಹುದ್ದೆಗಳನ್ನ ಕರೆದಿದ್ದಾರೆ. ಈ 15 ಹುದ್ದೆಗಳು ಯುವರಲ್ಲಿ 6 ಹುದ್ದೆಗಳು, ಒಬಿಸಿಯಲ್ಲಿ 4, ಎಸ್ಸಿಯಲ್ಲಿ 3, ಎಸ್ಟಿಯಲ್ಲಿ 1, ಇಡಬ್ಲ್ಯೂಎಸ್ ಅಲ್ಲಿ 1, ಪಿಡಬ್ಲ್ಯೂ ಡಿ ಅಲ್ಲಿ 1 ಹುದ್ದೆಯನ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಅಲ್ಲಿ 5 ಹುದ್ದೆಯನ್ನ ಕರೆದಿದ್ದು, ಯುವರಲ್ಲಿ 1, ಒಬಿಸಿಯಲ್ಲಿ 1. ಮೈನಿಂಗ್ ಅಲ್ಲಿ 5 ಹುದ್ದೆಯನ್ನ ಕರೆದಿದ್ದಾರೆ, ಯುವರಲ್ಲಿ 1, ಒಬಿಸಿಯಲ್ಲಿ 2, ಎಸ್ಸಿಯಲ್ಲಿ 2 ಹುದ್ದೆಯನ್ನ ಕರೆದಿದ್ದಾರೆ. ಜಿಯಾಲಜಿಯಲ್ಲಿ 5 ಹುದ್ದೆಯನ್ನ ಕರೆದಿದ್ದು, ಯುವರಲ್ಲಿ 3, ಒಬಿಸಿಯಲ್ಲಿ 1, ಎಸ್ಸಿಯಲ್ಲಿ 1. ಫೈನಾನ್ಸ್ ಅಲ್ಲಿ 14 ಹುದ್ದೆಯನ್ನ ಕರೆದಿದ್ದು, ಯುವರಲ್ಲಿ 5, ಎಸ್ಸಿಯಲ್ಲಿ 5, ಸಾರಿ ಯುವರಲ್ಲಿ 5, ಒಬಿಸಿಯಲ್ಲಿ 5, ಎಸ್ಸಿಯಲ್ಲಿ 2, ಎಸ್ಟಿಯಲ್ಲಿ 1, ಇಡಬ್ಲ್ಯೂಎಸ್ ಅಲ್ಲಿ 1, ಆಮೇಲೆ ಪಿಡಬ್ಲ್ಯೂ ಡಿ ಅಲ್ಲಿ 1 ಹುದ್ದೆಯನ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ ಹ್ಯೂಮನ್ ರಿಸೋರ್ಸ್ ಅಲ್ಲಿ 10 ಹುದ್ದೆಯನ್ನ ಕರೆದಿದ್ದಾರೆ ಸ್ನೇಹಿತರೆ. ಮಿತಿ ಅಭ್ಯರ್ಥಿಗಳಿಗೆ 1/3/2020 ಜನರಲ್ ಅಭ್ಯರ್ಥಿಗಳಿಗೆ 30 ವರ್ಷದ ಒಂದು ವಯೋಮಿತಿಯನ್ನ ಇರಿಸಲಾಗಿದೆ. ಒಬಿಸಿ ನಾನ್ ಕ್ರಿಮಿ ಲೇಯರ್ ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 33 ವರ್ಷದ ಒಂದು ವಯೋಮಿತಿ, ಎಸ್ಸಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 35, ಎಸ್ಟಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 35 ವರ್ಷದ ಒಂದು ವಯೋಮಿತಿಯನ್ನ ಇರಿಸಿದ್ದಾರೆ. ವೇತನ ಅಭ್ಯರ್ಥಿಗಳ ಟ್ರೈನಿಂಗ್ ಸಮಯದಲ್ಲಿ 50,000 ಹಿಡಿದು 1,60,000 ವರೆಗೂ ನೀಡಲಾಗುತ್ತೆ. ಟ್ರೈನಿಂಗ್ ಮುಗಿದ ನಂತರದಲ್ಲಿ 1 ವರ್ಷದ ಒಂದು ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಮುಗಿದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಬೇಸಿಕ್ 60,000 ಇರುತ್ತೆ. 60,000 1,80,000 ವರೆಗೂ ಪೇಮೆಂಟ್ ನೀಡ್ತಾರೆ ಸ್ನೇಹಿತರೆ. ಇನ್ನು ಮೆಥಡ್ ಆಫ್ ಸೆಲೆಕ್ಷನ್ ಈ ರೀತಿಯಾಗಿದೆ ಸ್ನೇಹಿತರೆ. ಕ್ಯಾಂಡಿಡೇಟ್ಸ್ ಗಳು ಆನ್ಲೈನ್ ಮೂಲಕ ಇರುವಂತಹ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅನ್ನ ನೀವು ಇಲ್ಲಿ ನೀಡಬೇಕಾಗತ್ತೆ. ಅಲ್ಲಿ ಪಡೆದಂತ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಇಂಟರ್ವ್ಯೂಗೆ ಕರೀತಾರೆ. ಸೊ ಅಭ್ಯರ್ಥಿಗಳು ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬಹುದು. ಇಲ್ಲಿ ಕ್ವಾಲಿಫೈ ಆಗ್ಲಿಕ್ಕೆ ಮಿನಿಮಮ್ ಆದಂತ ಮಾರ್ಕ್ಸ್ ಗಳು 50% ಜನರಲ್ ದವರಿಗೆ, ಇಡಬ್ಲ್ಯೂಎಸ್ ದವರಿಗೆ, ಮತ್ತೆ 40% ಒಬಿಸಿ ಮತ್ತೆ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಗಳಿಗೆ ಇಲ್ಲಿ ಇರಿಸಲಾಗಿದೆ. ಇಂಟ್ರೆಸ್ಟ್ ಇರ್ತಕ್ಕಂತ ಅರ್ಹ ಅಭ್ಯರ್ಥಿಗಳು www.nlcindia.com ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಭರಿಸಬೇಕು ಸ್ನೇಹಿತರೆ. ಅರ್ಜಿಯ ಶುಲ್ಕ ಈ ರೀತಿಯಾಗಿದೆ. ಯುಆರ್ ಇಡಬ್ಲ್ಯೂಎಸ್ ಒಬಿಸಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸು 500 ರೂಪಾಯಿ, ಜೊತೆಗೆ ಪ್ರೊಸೆಸಿಂಗ್ ಚಾರ್ಜ್ 354 ರೂಪಾಯಿ, ಒಟ್ಟಾಗಿ 854 ರೂಪಾಯಿ ನೀವು ಭರಿಸಬೇಕಾಗತ್ತೆ. ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಡಿ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ ಗಳಿಗೆ ಸೊ ಅಪ್ಲಿಕೇಶನ್ ಫೀಸ್ ಗಳು ಇರೋದಿಲ್ಲ ಜೊತೆ, ಆದ್ರೆ ಪ್ರೊಸೆಸಿಂಗ್ ಚಾರ್ಜ್ ಕಡ್ಡಾಯವಾಗಿ ನೀವು ತುಂಬಬೇಕು. ಸೊ ಅದು 354 ರೂಪಾಯಿ ನೀವು ತುಂಬಲೇಬೇಕಾಗುತ್ತೆ ಸ್ನೇಹಿತರೆ. ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುವಂತ ದಿನಾಂಕ 18/3/2020 ಮುಂಜಾನೆ 10 ಗಂಟೆಗೆ ಪ್ರಾರಂಭವಾಗುತ್ತೆ. ಕ್ಲೋಸ್ ಆಗುವಂತ ದಿನಾಂಕ 17/4/2020 ರಾತ್ರಿ 23:55 ಅಂದ್ರೆ ರಾತ್ರಿ 12:05 ಮುಂಚೆ ಮುಗಿಯುತ್ತೆ. ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಪೇಮೆಂಟ್, ನೀವು ಅಪ್ಲಿಕೇಶನ್ ಶುಲ್ಕವನ್ನ ಏನು ಭರಿಸ್ತಿರಲ್ಲ ಅದು ಕೊನೆಯ ದಿನಾಂಕ 17/4/2020. ಎಕ್ಸಾಮಿನೇಷನ್ ಏನ್ ನಡೆಸ್ತಾರಲ್ಲ ಅದ್ರ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. 26/5/2020 ಮತ್ತೆ 27/5/2020 ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಅಭ್ಯರ್ಥಿಗಳು ಫುಲ್ ಟೈಮ್ ಆಗಿರ್ಬೋದು ಅಥವಾ ಪಾರ್ಟ್ ಟೈಮ್ ಬ್ಯಾಚುಲರ್ಸ್ ಡಿಗ್ರಿ ಮಾಡಿದ್ರೆ ಹಾಕ್ಬಹುದು. ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್ ಅಲ್ಲಿ, ಇಲ್ಲಿ ಮೆಕ್ಯಾನಿಕಲ್ ಅಲ್ಲಿ ತೋರಿಸಿರೋದನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ದೇವೆ. ಸೊ ರೆಸ್ಪೆಕ್ಟಿವ್ ಒಂದು ಸಬ್ಜೆಕ್ಟ್ಸ್ ಅಲ್ಲಿ ಬ್ಯಾಚುಲರ್ಸ್ ಡಿಗ್ರಿಯನ್ನ ಮಾಡಿರ್ಬೇಕು.
50% ಆದ್ರೂ ನೀವು ಸ್ಕೋರ್ ಮಾಡಿರ್ಬೇಕು ಅಂತ ಕೇಳಿದ್ದಾರೆ. ಎಸ್ ಸಿ ಎಸ್ ಟಿ ದವರಿಗೆ, ಜನರಲ್ ಅವರಿಗೆ 60% ಅನ್ನ ಕೇಳಿದ್ದಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದೇ ರಿಕ್ರೂಟ್ಮೆಂಟ್ ಕುರಿತಾದಂತ ಮಾಹಿತಿ, ಈ ಮಾಹಿತಿನ ಸರಿಯಾಗಿ ತಿಳ್ಕೊಂಡ್ಬಿಡಿ. ಇದನ್ನ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರ್ತೇವೆ, ಸರಿಯಾಗಿ ಓದ್ಕೊಳ್ಳಿ. ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಗೆ ಯಾರಾದ್ರೂ ಗೊತ್ತಿರೋರಿದ್ರೆ, ಅಂದ್ರೆ ನಿಮ್ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.